ಬೆಳಗಾವಿ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯನ್ನೊಳಗೊಂಡ ವಾಯವ್ಯ ಶಿಕ್ಷಕರ ಮತಕ್ಷೇತ್ರದಲ್ಲಿ ಎರಡು ಬಾರಿ ಆಯ್ಕೆಯಾದ ಹಾಲಿ ಅಭ್ಯರ್ಥಿ ಅರುಣ್ ಶಹಾಪುರ್ ಕೆಲವು ಚುನಾವಣೆಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡದೇ ಇರುವುದನ್ನು ಬಿಟ್ಟರೆ ಶಹಾಪುರ್ ಮೇಲೆ ದೊಡ್ಡ ಆರೋಪವಿಲ್ಲ ಹೀಗಾಗಿ ಮೂರನೇ ಬಾರಿಗೆ ಆಯ್ಕೆಯಾಗುತ್ತಾರೆ ಎಂದು ಕೇಂದ್ರದ ಮಾಜಿ ಸಚಿವ ಹಾಲಿ ಸಂಸದ ರಮೇಶ್ ಜಿಗಜಿಣಗಿ ಹೇಳಿದರು ನಗರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು ಲೋಕಸಭೆ ವಿಧಾನಸಭೆ ಮತ್ತು ವಿವಿಧ ಉಪಚುನಾವಣೆಗಳಲ್ಲಿ ಅರುಣ್ ಶಹಾಪುರ್ ಸ್ವಲ್ಪ ಅಂತರ ಕಾಯ್ದುಕೊಂಡಿದ್ದನ್ನು ಬಿಟ್ಟರೆ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಾರೆ ಎನ್ನುವ ಮನೋಭಾವ ಇಟ್ಟುಕೊಂಡಿದ್ದೇನೆ ಸರಳ ಸ್ವಭಾವ ಮತ್ತು ಆರ್ಎಸ್ಎಸ್ ಹಿನ್ನೆಲೆಯಿಂದ ಬಂದವರಾದ ಅರುಣ್ ಶಿಕ್ಷಕರ ಸಮಸ್ಯೆ ಕುರಿತು ಸರ್ಕಾರದ ಮಟ್ಟದಲ್ಲಿ ಧ್ವನಿ ಎತ್ತಿದ್ದಾರೆ ಎಂದರು ಸಂಘ ಪರಿವಾರದಿಂದ ರಾಜಕೀಯಕ್ಕೆ ಬಂದವರು ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಕೊಳ್ಳದೆ ಇರುವುದು ಕಡಿಮೆನೆ ನಾನೇನು ಸಂಘ ಪರಿವಾರದಿಂದ ಬಂದಿಲ್ಲ ನಾನು ಜನತಾದಳ ಪರಿವಾರದಿಂದ ಬಂದವನು ಕಾಂಗ್ರೆಸ್ ಪಕ್ಷಕ್ಕೂ ಆಹ್ವಾನ ಇತ್ತು ಆದರೆ ಡಾಕ್ಟರ್ ಅಂಬೇಡ್ಕರ್ ತೀರಿಕೊಂಡಾಗ 6 ಅಡಿ ಜಾಗವನ್ನು ಕಾಂಗ್ರೆಸ್ ನೀಡಲಿಲ್ಲ ಮತ್ತು ಅವರು ಚುನಾವಣೆಯಲ್ಲಿ ಸೋಲುವ ಹಾಗೆ ಮಾಡಿದ್ದು ಕಾಂಗ್ರೆಸ್ ಹೀಗಾಗಿ ಆ ಪಕ್ಷಕ್ಕೆ ಸೇರಿಲ್ಲ ಎಂದರು ಪದವೀಧರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ ನನ್ನ ಕಿರಿಯ ಸಹೋದರನಂತೆ ಇರುವ ಹನುಮಂತ್ ನಿರಾಣಿ ಗೆಲುವು ಖಚಿತವಾಗಿದೆ ಅವರು ಮಾಡಿರುವ ಕಾರ್ಯ ಮೂರು ಜಿಲ್ಲೆಯ ಜನರಿಗೆ ಗೊತ್ತಿರುವ ವಿಷಯ ಹೀಗಾಗಿ ಪದವೀಧರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡಿರುವ ನಿರಾಣಿ ಅವರಿಗೆ ಗೆಲುವು ಖಚಿತವಾಗಿದೆ ಶಿಕ್ಷಕರ ಮತಕ್ಷೇತ್ರದಿಂದ ವಿರೋಧ ಪಕ್ಷದ ನಾಯಕರು ಟಿವಿ ಫ್ರಿಜ್ ಹೀಗೆ ಏನೇನೋ ಆಸೆ ಆಮಿಷಗಳನ್ನು ಒಡ್ಡಿದ್ದರೂ ಶಿಕ್ಷಕರು ಮಾತ್ರ ಬಿಜೆಪಿಯನ್ನು ಬೆಂಬಲಿಸಿದ್ದಾರೆ ಎಂದರು ಚಿಕ್ಕೋಡಿ ಅತನಿಗೆ ಬೈಪಾಸ್ ರಸ್ತೆ ಕೇಂದ್ರ ಸರ್ಕಾರ ಅಭಿವೃದ್ಧಿಯನ್ನು ಮುಂದುವರಿಸುತ್ತಿದೆ ವಿಜಯಪುರ ಜಿಲ್ಲೆಯಲ್ಲಿ 4 ರಸ್ತೆಗಳ ಕಾಮಗಾರಿ ಭರದಿಂದ ನಡೆದಿದೆ ಈ ರಸ್ತೆ ಕಾಮಗಾರಿಗಳಲ್ಲಿ ಚಿಕ್ಕೋಡಿ ಮತ್ತು ಅತನಿ ಬೈಪಾಸ್ ರಸ್ತೆಗಳು ಆಗಿವೆ 70 ವರ್ಷದಲ್ಲಿ ಆಗದ ಅಭಿವೃದ್ಧಿ ಕಾಮಗಾರಿಗಳು ಕೇವಲ 8 ವರ್ಷದಲ್ಲಿ ಆಗಿದ್ದು ಬಿಜೆಪಿ ಸರ್ಕಾರದ ಸಾಧನೆ ಎಂದರು ನಮ್ಮ ಸರ್ಕಾರಕ್ಕೆ ಇರತಕ್ಕಂತ ಒಂದು ದೇಹ ಆ ಪಾಪ ಟೀಚರ್ ಕಮ್ಯುನಿಟಿಗೆ ಗ್ರ್ಯಾಜುಯೇಟ್ಸ್ ಏನಾದರೆ ಟೀಚರ್ ಕಮ್ಯುನಿಟಿಗೆ ಎಲ್ಲ ಒಳ್ಳೆಯದಾಗಲಿ ಅನ್ನೋ ಹಿತದೃಷ್ಟಿಯಿಂದ ಒಳ್ಳೆಯ ಕೆಲಸಗಳನ್ನು ನಮ್ಮ ಸರ್ಕಾರ ಯಡಿಯೂರಪ್ಪನವರು ಇದ್ದಾಗೂ ಮಾಡ್ಯಾರ ಇವತ್ತು ಸದಾನಂದ ಗೌಡರು ಇದ್ದಾಗೂ ಮಾಡ್ಯಾರ ಆಮೇಲೆ ನಮ್ಮ ಇನ್ನೊಬ್ಬ ನಮ್ಮ ಮುಖ್ಯಮಂತ್ರಿಗಳು ಇದ್ದಾಗೂ ಮಾಡ್ಯಾರ ಜಗದೀಶ್ ಶೆಟ್ಟರ್ ಇದ್ದಾಗೂ ಮಾಡ್ಯಾರ ಈಗೂ ಕೂಡ ನಮ್ಮ ಬೊಮ್ಮಾಯಿಯವರ ಸಾಹೇಬರು ಕೂಡ ಆ ಒಂದು ಟೀಚರ್ಸ್ ಕಮ್ಯುನಿಟಿ ಸಲುವಾಗಿ ಸ್ವಲ್ಪ ಕಾಳಜಿಯನ್ನು ತಗೊಂಡು ಕೆಲಸವನ್ನು ಮಾಡ್ಲಾಗತ್ತಾರೆ ಇಲ್ಲಿ ಭಾಳ ಚೆನ್ನಾಗದ ಈ ಭಾಗದಲ್ಲೂ ಕೂಡ ಚಿಕ್ಕೋಡಿನಲ್ಲೂ ಭಾಳ ಚೆನ್ನಾಗದ ಅಂಥೇಳಿ ನಾನು ದೂರವಾಣಿ ಮುಖಾಂತರ ಭಾಳ ಜನರಿಗೆ ನಮ್ಮ ಕಾರ್ಯಕರ್ತರಿಗೆ ಹಿರಿಯರಿಗೆ ಮಾತನಾಡಿದ್ದೀನಿ ಇಲ್ಲೂ ಕೂಡ ಭಾಳ ಚೆನ್ನಾಗದ ಅಂತ ಹೇಳಿದ್ರು ಒಟ್ಟಾರೆ ಹೇಳೋದಾದರೆ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಎರಡೂ ಅಭ್ಯರ್ಥಿಗಳು ಆಮೇಲೆ ಗ್ರ್ಯಾಜುಯೇಟು ಮತ್ತು ಟೀಚರ್ಸು ಈಗ ಟೀಚರ್ ಎಲ್ಲರಿಗೂ ಗೊತ್ತದಾದ್ರು ಟೀಚರ್ಗಂತೂ ಎರಡು ಟೀಚರ್ಸ್ ಕಮ್ಯುನಿಟಿ ಅವರಿಗೆ ಎರಡು ಓಟು ಒಂದು ಟೀಚರ್ ಓಟು ಒಂದು ಗ್ರ್ಯಾಜುಯೇಟ್ ಓಟು ಗ್ರ್ಯಾಜುಯೇಟ್ ಆಗಿದ್ದವ್ರಿಗೆ ಒಂದೇ ಓಟ್ ಇರ್ತದೆ ಆದರೂ ಕೂಡ ಇವರು ಇರೋ ಒಂದು 20-30 ಸಾವಿರ ಒಳಗಡೆ ಇರಬೇಕು ಗ್ರ್ಯಾಜುಯೇಟ್ದು ಓಟ್ಗಳು 20-26 ಸಾವಿರ ಟೀಚರ್ಸ್ ಅದೇ ಟೀಚರ್ಸದ್ದು 28 ಸಾವಿರ ಅದು 1 ಲಕ್ಷ ಮುಟ್ಟದೆ ಯಾವುದು ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಆದರೂ ಆ ಅಭ್ಯರ್ಥಿಯು ಕೂಡ ಭಾಳ ಚೆನ್ನಾಗಿ ಎರಡೂ ಅಭ್ಯರ್ಥಿಗಳು ಯಾವುದ್ರಾಗೂ ತೆಗೆಯುವಂಗಿಲ್ಲ ಅಷ್ಟು ಒಳ್ಳೆಯವರದಾರ ಬೇರೆ ಬೇರೆ ಚುನಾವಣೆ ಬಂದಾಗ ನಮ್ಮ ಅಭ್ಯರ್ಥಿಗಳನ್ನು ಬಿಟ್ಟು ದೂರ ಉಳಿದ್ರು ಅನ್ನೋದು ಒಂದು ಸಣ್ಣ ಮಾತದ ಅಷ್ಟೇ ಅದೇನು ಭಾಳ ಅಂತ ದೊಡ್ಡದಲ್ಲ ಆದರೂ ಕೂಡ ಅದು ಅದೇನು ಅಂಥದ್ದು ಅವರು ಈ ಸಂಘ ಪರಿವಾರದ ಹಿನ್ನೆಲೆ ಇಟ್ಕೊಂಡು ಬಂದವರು ಸ್ವಲ್ಪ ಪಕ್ಷದ ಕಡೆ ಒಲವು ಇರಲಿಕ್ಕಿಲ್ಲ ಜಾಸ್ತಿ ಅಂತ ಒಲವು ಇರಬಾರ್ದು ಅಂತಲ್ಲ ಆ ಕಡೆ ಒಲವು ತೋರಿಸಲಿಲ್ಲ ಅನ್ನೋದು ನನ್ನ ಅನಿಸಿಕೆ ಅಷ್ಟೇ ಆದರೂ ಕೂಡ ಅದನ್ನು ಮುಂದಿನ ದಿನಮಾನಗಳ ಅದನ್ನು ಕೂಡ ಯಾಕಂದರೆ ಅರುಣ್ ಶಾಪುರ್ ಅವರು ಭಾಳ ವರ್ಷಗಳ 10-15 ವರ್ಷಗಳ ಹಿಂದೆ ಫಸ್ಟ್ ನನ್ನನ್ನು ಅವರು ಸಂಘ ಪರಿವಾರದ ಕೆಲಸ ಮಾಡ್ತಿದ್ರು ನನ್ನಿಂದನೇ ಅವರು ರಾಜಕಾರಣಕ್ಕೆ ಸ್ವಲ್ಪ ಮುಂದೆ ಬಂದರು ಅವರು ಹಿರಿಯರೆಲ್ಲ ಕರ್ಕೊಂಬಂದು ನನಗೆ ಹೇಳಿ ಮಾಡಿದಾಗ ಅವತ್ತು ಹಿಡಿದು ನಾನು ನೋಡ್ಕೋತಿದ್ದೀನಿ ಕರೆ ಭಾಳ ಚೆನ್ನಾಗಿ ಅವರು ಸಂಬಂಧ ಇಟ್ಕೊಂಡಾರೆ ಎಲ್ಲರ ಜೊತೆ ಎಲ್ಲ ಟೀಚರ್ಸ್ ಅವ್ರಿಗೆ ಸಂಬಂಧ ಇಟ್ಕೊಂಡಾರೆ ಕೆಲಸಗಳನ್ನು ಮಾಡ್ಯಾರ ಆಮೇಲೆ ವಿಧಾನ ಪರಿಷತ್ತಲ್ಲಿ ಹನುಮಂತರಾಯನರು ಅಷ್ಟೇ ಆಮೇಲೆ ಅರುಣ್ ಶಾಪುರ್ ಅವರು ಅಷ್ಟೇ ವಿಧಾನ ಪರಿಷತ್ತಲ್ಲಿ ಏನೇನು ತಮ್ಮ ಸಮಸ್ಯೆಗಳಿರ್ತಾವೋ ತಮ್ಮ ಟೀಚರ್ ಸಮಸ್ಯೆ ಗ್ರ್ಯಾಜುಯೇಟ್ಸ್ ಸಮಸ್ಯೆ ಆ ಸಮಸ್ಯೆಗಳಿಗೆ ದನಿ ಎತ್ತತಕ್ಕಂಥ ಕೆಲಸ ಬಹಳ ಪ್ರಾಮಾಣಿಕವಾಗಿ ಈ ರಾಜ್ಯದಲ್ಲಿ ಮಾಡ್ಯಾರ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಒಟ್ಟಾರೆ ಹೇಳೋದು ಏನಪ್ಪ ಅಂತಂದರೆ ಈ ಎರಡೂ ಅಭ್ಯರ್ಥಿಗಳು ಈ ಕ್ಷೇತ್ರದಲ್ಲಿ 101% 100%ಗೆ ಗೆಲ್ತಾರಂತಕ್ಕಂಥ ವಿಶ್ವಾಸ ನನಗಂತೂ ಅದಪ್ಪ ಯಾಕಂದ್ರೆ ನಾನು ನೋಡಿದ್ದೀನಿ ನಾನು
ನನ್ನ ರಾಜಕಾರಣ ಹೆಂಗಂದ್ರೆ ಅಗದಿ ಸಣ್ಣಾಗಿ ಬರೇ ನಾಡಿ ಮೇಲೆ ರಾಜಕಾರಣ ಇಲ್ಲಿ ತನ ಮಾಡ್ಕೊತ ಬಂದಿರಿ ಸ್ವಲ್ಪ ಇದು ನಮಗೆ ಗೊತ್ತಾಗ್ಬಿಡ್ತದೆ ಸಂದರ್ಭ ಕಾಂಗ್ರೆಸ್ನವರು ಅನಾಸ್ತಾ ಇದ್ದಾರೆ ಸರ್ ಇಷ್ಟು ದಿನ ಅನ್ನದ ವ್ಯವಹಾರ ಗೊತ್ತಿರಲಿಲ್ಲ ನೋಡ್ರಿ ನಿಮಗೆ ಒಂದೇ ಉದಾಹರಣೆ ಹೇಳ್ತೀನಿ ಅವರು ಚೆನ್ನಾಗಿದ್ರ ಅವರು ಇಷ್ಟು ವರ್ಷ ಹಿಂದೆ ಈ ಟಿ ಎಲ್ಲ ಗ್ರಾಜುಯೇಟ್ಸು ಟೀಚರ್ ಕೆಲಸ ಮಾಡ್ಕೋತ ಬಂದಿದ್ರೆ ಈ ಪರಿಸ್ಥಿತಿ ಅವ್ರಿಗೆ ಆಗ್ತಿದ್ದಿಲ್ಲ ನೋಡ್ರಿ ಅಂತ ಕೆಟ್ಟ ಪರಿಸ್ಥಿತಿ ಬರ್ತದ ಅವ್ರು ಯಾಕಂದ್ರೆ ಇದು ಏನು ಜನರಲ್ ಇಲೆಕ್ಷನ್ ಇದು ಹೋಗಿ ಅಲ್ಲಿ ಆ ಬಟ್ ಒತ್ತವನಿಗೆ ರುಂಬಾಲ್ ಹಾಕೊಂಡವನಿಗೆ ಗಾಡ್ಡಿ ಮೆಟ್ಟದವನಿಗೆ ಹೋಗಿ ಇದು ತಗೋ ಒಂದು 10 ರೂಪಾಯಿ ನನಗೆ ಓಟ್ ಹಾಕತ್ತೆ ಹೇಳ್ದೆ ಇದೆಲ್ಲ ನಡೆಯೋದಿಲ್ಲ ಇಲ್ಲಿ ನಡೆಯಂಗಿಲ್ಲ ಬೇರೆ ಕಡೆ ನಡೆಸ್ಬೋದು ಇವರು ಯಾಕಂದರೆ ಎಲ್ಲಿ ಭಾಳ ತೊಗೊಳ್ಳೋದಿಲ್ಲ ಅಂತ ಹಂಗೆ ತೊಗೊಂಡ್ರು ಕೂಡ ಓಟ್ ಮಾತ್ರ ಹಾಕೋದಿಲ್ಲ ನಮ್ಮ ಚಾರಿತ್ರೆ ಎಲ್ಲರಿಗೂ ಗೊತ್ತದ ನಾವು ಏನು ಅದಿದ್ದೀವಿ ಅನ್ನೋದು ಅವರಂತೂ ಓಟ್ ಅಂತೂ ಖಂಡಿತ ಇವರು 1 ಲಕ್ಷ ರೂಪಾಯಿ ಕೊಡಲಿ ದೊಡ್ಡ ದೊಡ್ಡ ಟಿ ವಿ ಕೊಡಲಿ ಏನು ಬೇಕಾದ ಕೊಟ್ಟರು ಖಂಡಿತ ನಾನು ನನ್ನ ಆತೀನಿ ಕಾಂಗ್ರೆಸ್ನವ್ರಿಗಂತೂ ಓಟ್ ಹಾಕೋದಿಲ್ಲ ಇದು ನನಗೆ ವಿಶ್ವಾಸ ಅದು ನಾ ಈ ಈ ಭಾಗದ ಜನರಿಗೆ ಬೆಳಗಾವಾಗಲಿ ಇಲ್ಲೇ ಆಗಲಿ ಬಿಜಾಪುರ ಪ್ರಶ್ನೆ ಇಲ್ಲ ಬಾಗಲಕೋಟೆ ಪ್ರಶ್ನೆ ಇಲ್ಲ ನಾನು ನೋಡಿದ್ದೀನಿ ಆದರೆ ಈ ವಿಷಯದಾಗ ಮಾತ್ರ ಅವರು ವಿದ್ಯಾವಂತರದಾರ್ರೀ ಅವರೇನು ಹೊಲ್ದಾಗ ಗೆಳೆ ಹೊಡೆಯವರು ಅಥವಾ ಬೇರೆ ಅದಾರ ಅಲ್ಲ ವಿದ್ಯಾವಂತರು ಶಾಲೆಗಿರೋರು ನಾವು ಗ್ರ್ಯಾಜುಯೇಟ್ಸು ಅವರು ಹೋಟ್ ಅದಾವೆ ಇಲ್ಲಿ ಸಾಮಾನ್ಯ ಜನರಿದ್ದಿದ್ರೆ ನಾ ಹೇಳ್ತಿದ್ದಿಲ್ಲ ಆಯ್ತು ಪಾಪ ಏನೋ ತೊಗೊಂಡಾರ ಅಂತಿದ್ದೆವು ಇವರು ತೊಗೊಳ್ಳೋದಿಲ್ಲ ತೊಗೊಂಡ್ರೂ ಓಟ್ ಅಂತೂ 100ಕ್ಕೆ 100 ಸಿಗೋದಿಲ್ಲ ಇಷ್ಟು ಮಾತ್ರ ನನಗೆ ವಿಶ್ವಾಸ ಬಿಗಿನಿಂಗ್ ಆಗಿ ನಾವು ಬಂದವರು ಎಲ್ಲ ಜನತಾದಳ ಪಟೇಲ್ರು ರಾಮಕೃಷ್ಣ ಹೆಗ್ಡೆ ದೇವೇಗೌಡರು ಇವರ ಒಂದು ಸಹವಾಸದಿಂದ ಬೆಳೆದು ನಾವು ದೊಡ್ಡವರಾದವ್ರು ರಾಜಕಾರಣದಲ್ಲಿ ಅನಿವಾರ್ಯಕ್ಕಾಗಿ ಹೆಗ್ಡೆಯವರು ತೀರೋದ್ರು ನಮಗೆ ಕಾಂಗ್ರೆಸ್ಗೆ ಬಾ ಅಂದರು ನಮಗೆ ಮನೆ ಹಾಳು ಮಾಡಿರ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕೊಂದೀರಿ ಅವನಿಗೆ ಸತ್ತಾಗ ಒಂದು 6 ಫೂಟ್ ಜಾಗ ಕೊಟ್ಟಿಲ್ಲ ನಿಮ್ಮಂಥ ಮನೆ ಹಾಳಾಗ್ರ ಪಕ್ಷ ನಾ ಸೇರೋದಿಲ್ಲ ಅನ್ನೋ ಕಾರಣಕ್ಕೆ ಅದು ಏನಾರೇ ಆಲಪ್ಪ ರಾಜ್ಯದ ಎಲ್ಲ ಜನ ಬೈದರು ನನಗೆ ನೀವೊಬ್ಬ ದಲಿತ ಮನುಷ್ಯನಾಗಿ ಅದ್ಯಾಕೆ ಹೋಗಿ ಬಿ ಜೆ ಪಿ ಸೇರುತ್ತೆ ಅಂತ ಬೈದರು ನಾನು ಹೇಳಿದೆ ನೋಡಿರಿ ಮತ್ತೆ ಎಲ್ಲಿ ಹೋಗ್ಬೇಕ್ರಿ ದೇವೇಗೌಡರದಂತೂ ಅಪ್ಪ ಮಗನ ಪಕ್ಷ ಅದ ಕಾಂಗ್ರೆಸ್ ಅಂತೂ ಅದರದು ಹಣೆಬರ ದೇಶದ ಜನರಿಗೆ ಗೊತ್ತದ ನನಗೆ ಗೊತ್ತಿದ್ದಂಗೆ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಮನ ಸಂಪೂರ್ಣ ಇವರು ಕಾರಣೀಭೂತರದಾರ ಅವನಿಗೆ ತೊಂದರೆ ಮಾಡ್ಲಕ್ಕೆ ಒಬ್ಬ ಗಂಟಿ ಸಾಲ್ಯಾಗ ಮಾಂತೂಣ್ಣ ಅಣ್ಣನ ಸಾಲಿ ಅಂತ ಗಂಟಿ ಹೊಡೆ ಒಬ್ಬ ಪಿವನ್ ತಂದು ಇಲೆಕ್ಷನ್ ನಿಂದ್ರಿಸಿ ಸೋಲಿಸಿದವ್ರು ಯಾರ್ರೀ ಕಾಂಗ್ರೆಸ್ನವರಲ್ಲ ಅಂಥ ಪಕ್ಷ ನಾನು ಒಬ್ಬ ವಿದ್ಯಾವಂತನಾಗಿ ಅಂಥ ಪಕ್ಷ ಸೇರೋದು ನನ್ನ ಮನಸ್ಸು ಒಪ್ತದನ್ರಿ ನಾ ಹೇಳಿದೆ ನಾ ಬಿ ಜೆ ಪಿ ಸೇರಬೇಡ ಅಂತ ನೀವು ಭಾಳ ಒತ್ತೆ ಹಾಕಿದ್ರೆ ನನ್ನ ಮನೆಯ ಗಳೆ ಹೊಡ್ಕೊಂಡು ತ್ವಾಡ್ದಾಗಿರ್ತೀನಿ ಅಂತ ಹೇಳಿದ್ವಿ ನನ್ನಷ್ಟು ಕಠೋರವಾಗಿ ಯಾರೂ ಹೇಳಿಲ್ಲ ಕಾಂಗ್ರೆಸ್ ಪ್ರೇರಿತ ಪಠ್ಯಪುಸ್ತಕಕ್ಕೆ ಕತ್ತರಿ ಇಲ್ಲಿಯವರೆಗೆ ಕಾಂಗ್ರೆಸ್ ಪ್ರೇರಿತ ಪಠ್ಯಪುಸ್ತಕ ರಚನೆ ಇತ್ತು ಹೀಗಾಗಿ ಸ್ವಲ್ಪ ಬದಲಾವಣೆ ಮಾಡಿ ರಾಷ್ಟ್ರೀಯ ಪುರುಷರನ್ನು ಪಠ್ಯಪುಸ್ತಕದಲ್ಲಿ ಸೇರಿಸಿ ಮಕ್ಕಳಿಗೆ ತಿಳಿಸುವ ಕೆಲಸ ಮಾಡಲಾಗುತ್ತಿದೆ ಶಿಕ್ಷಣ ಸಚಿವರ ವಿರುದ್ಧ ಪ್ರತಿಭಟನೆ ನಡೆಸುವ ಕಾಂಗ್ರೆಸ್ ನಡೆ ಖಂಡನೀಯ ಎಂದು ಮಹಾಂತೇಶ್ ಕೌಟಗಿಮಠ್ ಹೇಳಿದ್ದಾರೆ ಪುಸ್ತಕಗಳು ಕರ್ನಾಟಕ ರಾಜ್ಯದಲ್ಲಿ ಜಾರಿಗೆ ಇತ್ತು ಮುಂದಿನ ಜನಾಂಗಕ್ಕೆ ದೇಶದ ಇತಿಹಾಸ ಮತ್ತು ದೇಶದ ಐತಿಹಾಸಿಕ ವ್ಯಕ್ತಿಗಳ ಬಗ್ಗೆ ನಮ್ಮ ಯುವಜನಾಂಗಕ್ಕೆ ಗೊತ್ತಾಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಪಠ್ಯಪುಸ್ತಕಗಳಲ್ಲಿ ಸ್ವಲ್ಪ ಬದಲಾವಣೆ ಅಂದರೆ ಎಡಿಷನ್ ಮಾಡಿದ್ದಾರೆ ಈಗ ಭಗತ್ ಸಿಂಗ್ ಇರ್ಬೋದು ಅನೇಕರ ಬಗ್ಗೆ ಹೆಚ್ಚುವರಿಯಾಗಿ ಇವತ್ತು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಬಗ್ಗೆ ಎಡಿಷನ್ ಮಾಡಿದ್ದಾರೆ ಅದನ್ನು ಮುಂದಿಟ್ಟುಕೊಂಡು ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಕಾಂಗ್ರೆಸ್ ಪ್ರೇರಿತ ಕೆಲವೊಂದು ಜನ ಇದನ್ನು ಇಶ್ಯೂ ಆಗಿ ತೆಗೆದುಕೊಂಡಿದ್ದಾರೆ ಬಿ ಸಿ ನಾಗೇಶ್ ಮಾನ್ಯ ಮಂತ್ರಿಗಳ ಮುಂದೆ ಅವ್ರ ಮನೆಯ ಮುಂದೆ ಮಾಡಿರ್ತಕ್ಕಂಥ ಧರಣಿಯನ್ನು ನಮ್ಮ ಪಕ್ಷ ಖಂಡಿಸ್ತದೆ ಸರಿ ವ್ಯವಸ್ಥೆಯನ್ನು ದೇಶದ ಇತಿಹಾಸವನ್ನು ರಾಷ್ಟ್ರೀಯ ಪುರುಷರನ್ನು ಮುಂದಿನ ಜನಾಂಗಕ್ಕೆ ಹೇಳ್ತಕ್ಕಂಥ ಕೆಲಸವನ್ನು ಪಠ್ಯಪುಸ್ತಕದಲ್ಲಿ ಮಾಡಲಾಗಿದೆ ವಿಶ್ವೇಶ್ವರರು ಐತಿಹಾಸಿಕ ಪುರುಷರು ವಿಶ್ವಮಾನ್ಯರು ಅವರ ವಿಚಾರವಾಗಿ ತಿರುಚಿ ಹೇಳ್ತಕ್ಕಂಥದ್ದು ಏನೂ ಇಲ್ಲ ಅಲ್ಲಿ ಸುಮ್ಮನೆ ಅದ್ರ ಬಗ್ಗೆ ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಬಸವೇಶ್ವರರು ವಿಶ್ವಗುರು ಬಸವಣ್ಣನವರು ಅವ್ರ ಬಗ್ಗೆ ಅಪಾರವಾಗಿರ್ತಕ್ಕಂಥ ಗೌರವ ನಮ್ಮೆಲ್ಲರಿಗೂ ಇದೆ ಅವ್ರ ಬಗ್ಗೆ ತಪ್ಪು ತಿಳುವಳಿಕೆ ಹೇಳ್ತಕ್ಕಂಥ ಅವಶ್ಯಕತೆಯೂ ಯಾರಿಗಿಲ್ಲ ಮತ್ತು ಜನನೂ ಅದ್ರ ಬಗ್ಗೆ ಯಾರೂ ತಪ್ಪು ತಿಳ್ಕೊಳ್ತಕ್ಕಂಥ ಸಂದರ್ಭನೂ ಇಲ್ಲ ಜನರ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ನಾಯಕರು ಮಾಡಬಾರ್ದು
ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಮಹಾಂತೇಶ್ ಕೌಡಗಿಮಠ್, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಡಾಕ್ಟರ್ ರಾಜೇಶ್ ನೆರ್ಲಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸತೀಶ್ ಅಪ್ಪಾಜಿಗೋಳ್, ಸಂಜು ಪಾಟೀಲ್, ರಾವ್ ಸಾಹೇಬ್ ಕಮತೆ, ಎಂಎ ಪಾಟೀಲ್, ಅಪ್ಪಾ ಸಾಹೇಬ್ ಚೌಗಲೆ, ಪ್ರಕಾಶ್ ಪಾಟೀಲ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.